नमस्कार एमआर न्यूज के स्वागत नानु राम शेखर। ರಾಜ್ಯಾದ್ಯಂತ ನೂತನ ತಾಲೂಕಾ ಕೇಂದ್ರವಾಗಿರುವ 50 ತಾಲೂಕುಗಳಲ್ಲಿ ಪ್ರದೇಶವಾರು ಪಟ್ಟಣ ಹಾಗೂ ಗ್ರಾಮಗಳ ವರ್ಗಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ನಡೆಯುತ್ತಿವೆ। ಅದರಂತೆ ರಾಜ್ಯದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಆದಷ್ಟು ಬೇಗ ಅತಿ ಅವಶ್ಯವಾಗಿರುವ ರಬಕವಿ ಬನಹಟ್ಟಿ ನಗರಸಭೆ ಅಲ್ಲದೆ ತಾಲೂಕು ಕೇಂದ್ರವಾಗಿಯೂ ಹೊಂದಿರುವ ರಬಕವಿ ಪಟ್ಟಣವನ್ನು ಬನಹಟ್ಟಿ ಠಾಣೆಗೆ ವರ್ಗಾಯಿಸಬೇಕೆಂದು ಒಕ್ಕೊರಲಿನ ಕೂಗಾಗಿದೆ। 10 ವರ್ಷಗಳಿಂದ ರಬಕವಿಯನ್ನ ಬನಹಟ್ಟಿ ಪೊಲೀಸ್ ಠಾಣೆಗೆ ಸೇರ್ಪಡೆಗೊಳಿಸಬೇಕೆಂಬ ಕೂಗಾಗಿದೆ। ಗೃಹ ಮಂತ್ರಿಗಳು ತಕ್ಷಣವೇ ಕಾರ್ಯ ಕೈಗೆತ್ತಿಕೊಂಡು ಜನರ ಮಹತ್ವದ ಸಮಸ್ಯೆಗೆ ಸ್ಪಂದಿಸಲಿ ಎಂದು ನಗರಸಭಾ ಸದಸ್ಯ ಸಂಜಯ ತೆಗ್ಗಿ ಒತ್ತಾಯಿಸಿದರು। ಈ ಕುರಿತು ಯಾವುದೇ ಮನವಿ ಬಂದಿಲ್ಲ। ರಬಕವಿ ಪಟ್ಟಣದ ಬನಹಟ್ಟಿಗೆ ಸೇರಿಸುವ ವಿಚಾರವನ್ನ ಜನತೆ ತಿಳಿಸಿದಲ್ಲಿ ಗೃಹ ಮಂತ್ರಿಯೊಂದರೊಂದಿಗೆ ಚರ್ಚಿಸಿ ಸೇರ್ಪಡೆಗೊಳಿಸುವ ಭರವಸೆಯನ್ನು ತೇರದಾಳದ ಶಾಸಕ ಸಿದ್ದು ಸವದಿ ತಿಳಿಸಿದರು। ಬಡ ಜನತೆಗೆ ಪೊಲೀಸ್ ಠಾಣೆಯಿಂದ ನ್ಯಾಯ ದೊರಕುವುದು ಗಗನಕುಸುಮವಾಗಿದೆ। ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ದಿನಗಟ್ಟಲೆ ಉದ್ಯೋಗ ಬಿಟ್ಟು ತೆರಳಬೇಕಾದ ಅನಿವಾರ್ಯತೆಯಿಂದ ಜನ ಠಾಣೆಯಿಂದ ದೂರ ಉಳಿಯುತ್ತಿದ್ದಾರೆ ಎಂದು ಹಿರಿಯರಾದ ಪ್ರಭು ಪೂಜಾರಿ ಬೇಸರ ವ್ಯಕ್ತಪಡಿಸಿದರು। ವರದಿ ಮಲ್ಲಿಕಾರ್ಜುನ್ ತುಂಗಾಳ್। ಇದಷ್ಟು ಈ ಹೊತ್ತಿನ ವಿಶೇಷ। ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್। ನಾವು ನಡೆದದ್ದೇ ನುಡಿಯುವವರು। ನಮ್ಮ ರಬಕವಿ ಪಟ್ಟಣವು ತೇರದಾಳ ಪೊಲೀಸ್ ಠಾಣೆಗೆ ಸೇರ್ಪಡೆ ತೇರದಾಳ ಠಾಣೆಯಲ್ಲಿದ್ದು ಅದರಿಂದ ನಮಗೆ ಸಾಕಷ್ಟು ತುಂಬ ನಮ್ಮ ನಾಗರಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ। ಸಾಕಷ್ಟು ಸುಮಾರು ಒಂದು 15 ವರ್ಷಗಳಿಂದ ನಾವು ಅದನ್ನು ಬನಹಟ್ಟಿ ಪೊಲೀಸ್ ಠಾಣೆಗೆ ಸೇರ್ಪಡೆ ಮಾಡಬೇಕಂತ ಸಾಕಷ್ಟು ಸಲ ಹೋರಾಟನೂ ಮಾಡಿದ್ದೀವಿ। ಅದೇ ರೀತಿ ಸಾಕಷ್ಟು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೀವಿ, ಅದು ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ। ಈಗಾಗಲೇ ಸಾಕಷ್ಟು ನಾವು ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ, ಯಾಕಂದರೆ ಕೂಗಳತೆಯಲ್ಲಿರುವ ನಮ್ಮ ಬನಹಟ್ಟಿ ಸ್ಟೇಷನನ್ನು ಬಿಟ್ಟು ನಾವು ತೆರಳಕ್ಕೆ ಹೋಗ್ಬೇಕಾದ್ರೆ ಬಡಬಕರಿಗೆ ಬಡ ಜನರಿಗೆ ಸಾಕಷ್ಟು ತೊಂದರೆ ಆಗತ್ತವ। ಸಾಕಷ್ಟು ಬಸ್ ಚಾರ್ಜ್ ಇರ್ಬೋದು, ಅಲ್ಲಿ ಹೋಗೋದು ಬರೋದು ಖರ್ಚು ಇರ್ಬೋದು, ಇವನ್ನೆಲ್ಲ ನೋಡಿದ್ರೆ ಸಾಕಷ್ಟು ಜನಕ್ಕೆ ತೊಂದರೆನೂ ಆಗೈತಿ। ಮತ್ತು ಈಗಾಗಲೇ ಸಾಕಷ್ಟು ಜನ ಪೊಲೀಸ್ ಠಾಣೆ ಕುರಿತು ನಮ್ಮ ರಬಕವರು ಎಲ್ಲರೂ ಕೂಡ ದಿನ ಪ್ರತಿಯೊಂದು ಏನೋ ಸಮಸ್ಯೆ ಬಂದರೂ ಒಂದು ಏನೇ ಕಂಪ್ಲೇಂಟ್ ಕೊಡಬೇಕಾದ್ರೂ ತೆರಳಕ್ಕೆ ಹೋಗ್ಬೇಕಾಗೈತಿ। ಅದಕ್ಕಾದ 10 ಕಿಲೋಮೀಟರ್ ಆಗೋದ್ರೆ ಹೆಣ್ಮಕ್ಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಅದು ತೊಂದರೆ ಆಕೈತಿ। ಅದಕ್ಕೆ ನಮಗೆ ಯೋಗ್ಯ ಅಂದ್ರೆ ಬನಹಟ್ಟಿ ಠಾಣೆ ನಮಗೆ ಸಮೀಪ ಆಗೋದ್ರಿಂದ ನಮ್ಮ ಬನಹಟ್ಟಿ ಠಾಣೆ ಕೊಟ್ಟರೆ ಅದು ಹೆಣ್ಮಕ್ಳಿಗಾಗಲಿ ವೃದ್ಧರಿಗಾಗಲಿ ಒಂದು ಸ್ಟೇಷನ್ಗೆ ಹೋಗಿ ಏನಂದ್ರೆ ತಮ್ಮ ದೂರ ಪಡಕ್ಕೆ ಅನುಕೂಲ ಆಗತ್ತೆ ಅನ್ನೋದ್ರಿಂದ ಮತ್ತೆ ತೀರಾಕ್ ಹೋಗ್ಬೇಕಾದ್ರೆ ಒಬ್ಬ ಮನುಷ್ಯಾಗಿಲ್ಲ ಅಂದ್ರೆ 150 ರೂಪಾಯಿ ಖರ್ಚು ಆಗತ್ತೆ. ಅದೇ ಇಲ್ಲಿ ಬನಹಟ್ಟಿ ಯಾರು ಒಂದು 10 ರೂಪಾಯಿ ಹೋಗಿ ಅವ್ನು ಸ್ಟೇಷನ್ಗೆ ಹೋಗಿ ತಮ್ಮ ಮಾಹಿತಿ ಹೇಳ್ಬಾರ್ದು. ಆ ದೃಷ್ಟಿಯಿಂದ ಇಟ್ಕೊಂಡು ನಮ್ಮ ಶಾಸಕರಾಗಲಿ ನಮ್ಮ ರಾಜ್ಯದ ಗೃಹ ಸಚಿವರಾಗಲಿ ನಮ್ಮ ಊರಿನ ಎಲ್ಲ ಮುಖಂಡರ ಇವರೆಲ್ಲ ಸಹಕಾರದಿಂದ